ಕ್ರಮಬದ್ಧ ಆಹಾರ ಪದ್ಧತಿಯಿಂದ ಹಲವಾರು ರೋಗಗಳಿಗೆ ಪರಿಹಾರ ಸಾಧ್ಯ. ನಾಡಿನ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹೇಳಿಕೆ. ಕಳ್ಳರು ಬಡವರ ಜಾನುವಾರುಗಳನ್ನು ಕದ್ದು ತಿಂಗಳಾಗುತ್ತಾ ಬಂತು. ಎಮ್ಮೆ ಎತ್ತು ಕಳೆದುಕೊಂಡವರ ಗೋಳಿಗೆ ಸ್ಪಂದಿಸಿದ ಪೊಲೀಸರು. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಕ್ರಮಬದ್ಧ ಆಹಾರ ಪದ್ಧತಿಯಿಂದ ಹಲವಾರು ರೋಗಗಳಿಗೆ ಪರಿಹಾರ ಸಾಧ್ಯ ಎಂದು ನಾಡಿನ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹೇಳಿದ್ದಾರೆ. ಕ್ರಮಬದ್ಧ ಆಹಾರ ಪದ್ಧತಿಯಿಂದ ಇಂದಿನ ಹಲವಾರು ರೋಗಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನ ವಚನಗಳ ವಿಶ್ಲೇಷಣೆಗಳಿಂದ ತಿಳಿಸಿಕೊಟ್ಟ ನಾಡಿನ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಮನಸ್ಸನ್ನ ಉತ್ತಮ ವಿಚಾರಗಳ ಕಡೆಗೆ ತೊಡಗಿಸಿ ಸಮಾಜಮುಖಿ ಕಾರ್ಯಗಳು ಮಾಡುವ ಮೂಲಕ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಐವಾನೇಶಾಹಿ ಅತಿಥಿಗೃಹ ಎಂದಿರುವ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯು ಕಾಯಕ ತತ್ವದ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಜಯಂತಿ ನಿಮಿತ್ತವಾಗಿ ತಿಂಗಳ ಪರ್ಯಂತವಾಗಿ ಹಮ್ಮಿಕೊಂಡಿರುವ ವಿಚಾರ ಕ್ರಾಂತಿಗೆ ಆಹ್ವಾನ, ಮೌಢ್ಯ ಮೀರಿದ ಹೆಜ್ಜೆ ನಿರ್ಸಿ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಆಯೋಜಿಸಿದ ಸಮಾರಂಭವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆರ್ಥಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ವಿದ್ಯೆ ಇರಬೇಕು, ವಿಶ್ವವಿದ್ಯಾಲಯದ ಡಿಗ್ರಿ ಇರಬೇಕು, ಒಳ್ಳೆ ಕೆಲಸ ಇರಬೇಕು, ಕೈ ತುಂಬ ಸಂಬಳ ಬರಬೇಕು, ಆಮೇಲೆ ನೀವು ಸಮಾಜಮುಖಿಗಳಾಗಿರ್ಬೇಕು, ಅಂದ್ರೆ ಮಾತ್ರ ನೀವು ಆರೋಗ್ಯವಂತರು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು. ಆದ್ರೆ ಬಸವಣ್ಣದವ್ರು ಹೇಳ್ತಾರೆ ಅದಕ್ಕಿಂತ ಹೆಚ್ಚು. ಅವ್ರು ಹೇಳಿದ್ರು ನಾನು ಎಂ ಎ ಮಾಡಿದ್ದೀನಿ ಅಂತ, ಅದು ಡಿಗ್ರಿ, ಅದು ಅವ್ರ ವ್ಯಕ್ತಿತ್ವನ. ಈಗ ಎಷ್ಟು ಜನ ಪಿ ಎಚ್ ಡಿ ಮಾಡಿರೋದಿಲ್ಲ, ಎಷ್ಟು ಜನ ಓದಿರೋದಿಲ್ಲ, ತಂದೆ ತಾಯಿನ ಮೂಲೆ ಗುಂಪು ಮಾಡ್ತಾರೆ, ಸಮಾಜದ ಕಡೆಗೆ ತಿರುಗಿ ನೋಡೋದಿಲ್ಲ, ಎಜುಕೇಟೆಡ್ ಮಾನ್ಸ್ಟರ್ಸ್ ಆಗಿದ್ದಾರೆ. ಹಾಗಾದ್ರೆ ಡಿಗ್ರಿ ಸಿಕ್ಕರೆ ಸಾಕ? ಇಲ್ಲ. ಇನ್ನು ಮನಸ್ಸು, ಮನಸ್ಸು ಬಹಳ ಚಂಚಲ, ಮನಸ್ಸನ್ನ ನಿಗ್ರಹ ಮಾಡೋದು ಬಹಳ ಕಷ್ಟ. ಮನಸ್ಸು ಮಂಗನ ಹಾಗೆ ಮರಕಟ ಅಂತ ಹೇಳ್ತಾರೆ. ಆ ಮನಸ್ಸನ್ನ ನಿಗ್ರಹ ಮಾಡದಿದ್ರೆ ಎಂತೆಂತ ದೊಡ್ಡ ಸ್ಥಳದಲ್ಲಿ ಕೂತ್ಕೊಂಡವರು ಕೂಡ ಅವರು ಜೈಲಿನ ಕಂಬಿ ಎಣಿಯುವಂತಹ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಮನಸ್ಸು ಅಲ್ಲ. ಹಾಗಾದ್ರೆ ನಾವು ಯಾರು? ನಾವು ಯಾರು ಅಂದ್ರೆ ಆತ್ಮ. ಆತ್ಮ ಪರಿಶುದ್ಧವಾದಂಥದ್ದು. ಎಲ್ಲಿ ಆತ್ಮ ವಿಶ್ವಾಸ, ಆತ್ಮ ಬಲ, ಆತ್ಮ ಸಾಕ್ಷಿ ಇರುತ್ತೋ ಅಲ್ಲಿ ಯಾವುದೋ ಕೆಡಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಪರಮಾತ್ಮನ ಅಂಶವಾದಂಥ ಆತ್ಮ ಸಕಲ ಜೀವಾತ್ಮರಲ್ಲಿ ಇರಬೇಕಾದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತಹದಿದೆಯಲ್ಲ, ಅದೇ ಬಸವ ತತ್ವ, ಅದು ವಿಶ್ವ ತತ್ವ, ವಿಶ್ವ ಮಾನವರನ್ನಾಗಿ ಮಾಡುವಂತಹ ತತ್ವ. ಆವ ಕಾಯಕ ಮಾಡಿದರೆ ಏನು ಅಂತ ಕೇಳ್ತಾರೆ. ಆಸೆಯಾಗಲಿ, ಕೃಷಿಯಾಗಲಿ, ವಾಚಕ ವಾಣಿಜ್ಯ ಬಸಿಯಾಗಲಿ, ಮಾಡುವಲ್ಲಿ ಕೃಷಿ ಇಲ್ಲದಿರಬೇಕು ಅಂತಾರೆ. ಅಂದ್ರೆ ನೀವು ಯಾವುದೇ ಕೆಲಸ ಮಾಡಿ, ಕಸ ಗುಡಿಸೋದೆ ಮಾಡಿ, ಮನೆ ಮುಸುರೆ ಬೆಳೆಯೋದೇ ಆಗ ಮಾಡಿ. ಈಗ ಮುಸುರೆ ತೊಳೆಯೋದು ಅಷ್ಟು ಸುಲಭ ಅಲ್ಲ. ಅದನ್ನ ಮುಸುರೆ ಹಂಗೆ ಬಿಟ್ಬಿಟ್ಟು ತೊಳೆದ್ರೆ ನಾಳೆ ಮನೆಯವ್ರಿಗೆ ವಾಂತಿ ಬೇದಿ ಶುರು ಆಗತ್ತೆ. ಆದ್ರಿಂದ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಸತ್ಯ ಶುದ್ಧವಾಗಿರ್ಬೇಕು. ಈ ಸಮಾರಂಭದಲ್ಲಿ ಕಾಲೇಜಿನ ಉಪನ್ಯಾಸಕ ವಿಜಯಕುಮಾರ್ ಜೆಎಂ ಅಧ್ಯಕ್ಷತೆ ವಹಿಸಿದರು. ಸ್ವಾಗತ ಸಮಿತಿಯ ಅಧ್ಯಕ್ಷೆ ಜಯಶ್ರೀ ಬಸವರಾಜ್ ಮತ್ತಿಮೂರ್ ಅವರನ್ನ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಕರಿಸಲಾಯಿತು. ಅಕಾಡೆಮಿಯ ಅಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಕಾಡೆಮಿಯ ಎಸ್ಎಂ ಪಟ್ಟಣಕರ್, ಕೆ ಗಿರಿಮಲ್ಲ, ಶಿವರಾಜ್ ಅಂಡಗಿ, ನಾಗೇಂದ್ರಪ್ಪ ಮಾಡ್ಯಾಳೆ, ಪರಮೇಶ್ವರ್ ಶಟಕಾರ್, ಪ್ರೊಫೆಸರ್ ಸುಭಾಷ್ ಶಿಲ್ವಂತ್, ರೇವಣ್ ಸಿದ್ದಪ್ಪ ಹರಸೂರ್, ಡಾಕ್ಟರ್ ಮಹಾದೇವಿ ಪಾಟೀಲ್, ಸಕ್ರೆಪ್ಪ ಗೌಡ, ಶರಣಬಸಪ್ಪ ವಾಲಿ, ಪ್ರಮೀಳಾ ಚಲುವಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಕಳ್ಳರು ಜಾನುವಾರುಗಳನ್ನು ಕಳವು ಮಾಡಿ ತಿಂಗಳುಗಳೇ ಕಳೆದಿವೆ. ಕಳ್ಳರು ಕಳ್ಳತನಕ್ಕೆ ದೊಡ್ಡ ಬಂಗಲೆ, ಶ್ರೀಮಂತರ ಮನೆ, ಆಸ್ತಿ ಪಾಸ್ತಿ ಮೇಲೆ ಕಣ್ಣು ಹಾಕಿ ದೋಚುವುದನ್ನ ಕೇಳಿದ್ದೀರಿ. ಆದ್ರೆ ಬಡವರ ಮನೆ ಮೇಲೆ ಕಣ್ಣು ಹಾಕಿದ್ದು ಈಗ ಸುದ್ದಿಯಾಗಿದೆ. ಬಡವರು ತಮ್ಮ ಒಪ್ಪತ್ತಿನ ಹೊಟ್ಟೆ ಹೊರೆಯುವ ಸಲುವಾಗಿ ಎಮ್ಮೆ ಎತ್ತುಗಳನ್ನು ಸಾಕಿ ಅದರಿಂದ ತಮ್ಮ ಉಪಜೀವನವನ್ನ ಸರಿದೂಗಿಸಿಕೊಂಡು ಹೋಗುತ್ತಿದ್ದರೆ ಅದರ ಮೇಲೂ ಈಗ ಕಳ್ಳಕಾಕರ ಕಣ್ಣು ಬಿದ್ದಿದೆ. ಪಾಪ, ಈ ಬಡಪಾಯಿಗಳ ಗೋಳು ಈಗ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಯಾಕೆಂದ್ರೆ ಈಗ ಈ ಬಡಪಾಯಿಗಳ ಮನೆಯ ಕೊಟ್ಟಿಗೆಯಿಂದ ಎಮ್ಮೆ ಎತ್ತುಗಳನ್ನ ಸದ್ದಿಲ್ಲದೆ ಕದ್ದು ಎರಡು ತಿಂಗಳುಗಳೇ ಕಳೆದಿವೆ. Thank you.
ಭಾರತ್ ಭಾಯ್ ಸದಾಶಿವ ಮೊರೆ ಕಾವೇರಿ ನಗರ. ಮೂರು ಎಮ್ಮೆ ಹೋಗ್ಯಾವ ನೋಡ್ರಿ ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬದ ದಿನ ರಾತ್ರಿ ಎರಡೂವರೆಲಿಂದ ಹೋಗ್ಯಾವ. ಮೂರವ ನೋಡ್ರಿ ಎಮ್ಮೆ, ನಾಲ್ಕು ಹೋಗಿವು, ಒಂದು ಓಡಿ ಬಂದದ, ಮೂರು ಹೋಗ್ಯಾವ. ನಮಗೆ ಐದುವರೆ ಕಂಪ್ಲೇಂಟ್ ಮಾಡಿದೆವು, ಏನೂ ಪತ್ತ ಹತ್ತಲಿಲ್ಲ. ಯಾಕೆ ಎಲ್ಲ ಕಡೆ ತಿರ್ಗಾಡ್ಲಕತ್ತಿದ್ದೆ, ಇನ್ನಾದ್ರೂ ತಿರ್ಗಾಡ್ಲಕತ್ತಿದ್ದೆ, ಪತ್ತ ಹತ್ತಲ್ದು. ಇವತ್ತೀಗ ಅಲ್ಲಿ ಎಲ್ಲೋ ಸಿಕ್ಕ್ಯಾರನ ಇಲ್ಲಿ ಬಂದಿದ್ದೆವು ಕೇಳಕ್ಕೆ ನೋಡ್ಬೇಕು. ಶಾಂತಾಬಾಯಿ ರೀ ನಮ್ಮ ಹೆಸರು. ನ್ಯೂ ಬೈಗೆಲ್ಲಾಗ ಮೂರು ಎಮ್ಮೆ ಇದ್ದು ರೀ, ಮೂರು ಎಮ್ಮೆ ತೊಗೊಂಡು ಹೋಗ್ಯಾರ ಬೆಳಗ್ಗೆ. ಬುಧವಾರ ಬೆಳಗ್ಗೆ ನೋಡ್ರಿ, ನಾಳೆಗೆ 20 ದಿವಸ ಆಯ್ತು. ಬುಧವಾರ ಬೆಳಗ್ಗೆ 3:30 ಗಂಟೆಗೆ ಹೋಗ್ಯಾವ. 6 ಪೊಲೀಸ್ ಸ್ಟೇಷನ್ಗೆ ಹೋದೆವು, ಹೋದ್ರೆ ಚೌಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇವೆ ನೋಡ್ರಿ. ಇಲ್ಲಿವರೆಗೆ ಏನು ಇನ್ನ ಪತ್ತನೇ ಇಲ್ರಿ ಅವು. ಅದಕ್ಕೆ ಇವತ್ತ ಸಿಕ್ಕಾರ ಅಂತ ತಿಳಿ ಬಂದಿವಿ. ಕಲಬುರಗಿ ನಗರದ ಮಹಾದೇವಿ ನಗರ, ದುಬೈ ಕಾಲೋನಿ, ಮುನಿಮ್ ಸಂಗ್, ಗುರು ಕಾಲೋನಿ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ವಾಸಿಸುತ್ತಿರುವ ಬಡವರ ಬಡ ರೈತರ ಜಾನುವಾರುಗಳಾದ ಎಮ್ಮೆ, ಎಮ್ಮೆ ಕರು, ಎತ್ತುಗಳನ್ನ ಕಳ್ಳರು ಕದ್ದು ಒಯ್ದು ಈಗ ಸರಿಸುಮಾರು ತಿಂಗಳು ಬೆಳೆ ಕಳೆದಿವೆ. 10,000 ರಿಂದ 1,00,000 ಗಟ್ಟಲೆ ಬೆಲೆ ಬಾಳುವ ಈ ಜಾನುವಾರುಗಳೇ ಇಲ್ಲಿನ ನಿವಾಸಿಗಳ ಉಪಜೀವನದ ಮೂಲ ಆಧಾರವಾಗಿದ್ದು ಈಗ ಈ ಜಾನುವಾರುಗಳೇ ಕೊಟ್ಟಿಗೆಯಲ್ಲಿ ಇಲ್ಲ ಎಂಬ ಆಘಾತಕಾರಿ ಸುದ್ದಿ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಈ ದುಃಖದ ಕಡಲಲ್ಲಿಯೇ ದಿನಗಳನ್ನು ಕಳೆಯುತ್ತಿದ್ದಾರೆ. ನಮ್ಮ ಹೆಸರು ಶ್ರೀದೇವಿ ಅದರಿ, ನಂದಿ ಕಾಲನಿಯವ್ರಿ ನಾವು. ನಮ್ಮ ಒಂದು ಎಮ್ಮೆ ಹೋಗ್ಯಾವ್ರಿ, ಎರಡು ಮಣಕ ಹೋಗ್ಯಾವ್ರಿ. ಈಗ 1 ತಿಂಗಳಾಯ್ತು ರೀ ಹೋಗಿಂದ. ರಾತ್ರಿ 2:00 ಹಂಗೆ ಹೋಗ್ಯಾವ್ರಿ. ನಾವು 3 ನೋಡಿದೇವ್ರಿ, ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ ಚೌಕ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ. ನನ್ನ ಹೆಸರು ಶಿವಾನಂದ್ ರೀ, ದುಬೈ ಕಾಲನಿ ಸಂಜೀವ್ ಗಾಂಧಿ ನಗರ ನಮ್ದು ರೀ. ಇದು 2nd ತಿಂಗಳ 8 ತಾರೀಕು ನಮ್ಮ ಎಮ್ಮೆ ಮೂರು ಎಮ್ಮೆ ಕಾತನ ಹೋಗ್ಯಾವ ರೀ. ರಾತ್ರಿ 2:00 ಹಂಗೆ ಹೋಗ್ಯಾರ ರೀ. 4 ಅದು ನೋಡಿದ್ವಿ ಎಮ್ಮೆ ಇತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಚೌಕ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಹಾಂ ಬಂದಾರ ರೀ, ಮನೆಗೆ ಬಂದು ಸೀನಾರ ಫೋಟೋ ತಕೊಂಡು ಹೋಗ್ಯಾರ ರೀ, ಮತ್ತಂದ್ರೆ ಮಂಚನ ಮಾಡ್ಕೊಂಡು ಹೋಗ್ಯಾರ ರೀ. ಚೌಕಸ್ ಮಾಡ್ತೇವೆ ಅಂದ್ರೆ ರೀ ಅದು ಅಷ್ಟೇ ಕೂತಾರ ರೀ ಅವರು. ಹಾಂ ಇವತ್ತು ಎಮ್ಮೆ ಎಮ್ಮೆ ಅವ್ರು ಹೇಳಿ ಇವತ್ತು ನಮ್ಗೆ ಇಲ್ಲಿ ನಮ್ಮ ಗೌಳಿಯರ್ ಎಮ್ಮೆ ಹೋಗಿದ್ರಿ ರೀ, ಅವ್ರು ಜೈರಾಬಾದ್ಗೆ ಹೋಗಿ ಅವರು ಗಾಡಿ ನಂಬರ್ ಗಿಂಬರ್ ಎಲ್ಲ ಹಿಡಿದು ಕಿಸಿಂದ್ರೆ ಎಮ್ಮೆ ನಮ್ಮನೆ ಅಂತ ಗೊತ್ತ ಹೇಳಿದಾರೆ ರೀ. ಆಮೇಲೆ ನಮ್ಗೆಲ್ಲರಿಗೆ ಫೋನ್ ಹಚ್ಚಾರಿ, ಹಿಂಗಿಂದ ಹಿಂಗೆ ಎಮ್ಮೆ ನಿಮ್ಮೆಲ್ಲ ಹೋದವ್ರು ಬರ್ರಿ ಎಲ್ಲ ಇಲ್ಲೆಲ್ಲ ಇದು ಮಾಡೋದಂತೇಳಿ ಫೋನ್ ಹಚ್ಚಾರಿ. ನಾವೆಲ್ಲರೂ ಬಂದಿದೀವಿ ರೀ. 1,000 ರೂಪಾಯಿ ಹುಡುಕಿ ಅಡಿ ಸಿಗದನ್ನ ಕೊಡ್ತೀನಿ ಅಂದಾರಿ. ನೋ ಎಮ್ಮೆ ಮ್ಯಾಗ ನಮ್ಮ ಅಟ್ಟೆ ಜೀವನ ಇತ್ತರಿ. ಎಮ್ಮೆ ಮ್ಯಾಗ 4 ಲಕ್ಷ ರೂಪಾಯಿ ಹೆಣ್ಮಕ್ಳು ಸಾಲ ಅದರಿ ಸಾಬ್ರಿ. ನಾವು ಮಕ್ಕಳು ಇಲ್ಲಂತ ನಾವು ಎಲ್ಲಿ ನಮ್ಗೆ ಯಾರು ಊಟ ಕೊಡ್ಬೇಕ್ರಿ ಹೇಳ್ರಿ. ನಮ್ಮ ಮಕ್ಕಳು ಇದ್ದೀನಿ, ನಮ್ಮ ಮಕ್ಕಳೇ ಇಲ್ಲ, ನಮ್ಮ ಮಗರಿಗೆ ಗಂಡಸ ಮಕ್ಕಳು ಹೆಣ್ಮಕ್ಳು ಕೊಟ್ಟಿನ 4 ಲಕ್ಷ ರೂಪಾಯಿ ಸಾಲ ಅದರಿ. ಅದ್ರ ಮ್ಯಾಗ ನಮ್ಮ ಬಡ್ಡಿ ತುಂಬಾದ್ರಿ, ಬಡ್ಡಿ ಕಟ್ಟಿ ಬಡ್ಡಿ ಮನೆಗೆ ಬಂದು ಇಡ್ಲಿಕ್ಕೆ ಸರಿ ಬಡ್ಡಿ ಯಾಕೆ ಕೊಡಲ್ಲ ಅಂತ ತಿಂಗಳ ತಿಂಗಳ ಬಂದು ಇಡ್ಲಿಕ್ಕೆ ತರ. ಈ ಬಡಾವಣೆಗಳ ನಿವಾಸಿಗಳ ಜೀವನದ ಆಧಾರ ಸ್ತಂಭ ಮತ್ತು ಅವರ ಅಮೂಲ್ಯ ಆಸ್ತಿಯಾಗಿದ್ದ ಈ ಜಾನುವಾರುಗಳು ಈಗ ಇಲ್ಲವೆಂದಾಗ ಅವರ ಮುಂದಿನ ಬದುಕು ಹೇಗೆ ಎಂಬ ಆಘಾತಕಾರಿ ಆತಂಕ ವಾತಾವರಣ ಕಲ್ಪಿಸಲು ಅಸಾಧ್ಯ ಎನ್ನುವುದು ಇವರ ಅಳಲಾಗಿದೆ. ಈ ಘಟನೆಯ ಬಗ್ಗೆ ಹತ್ತಿರದ ಚೌಕ್ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಲಾಗಿದ್ದು ತನಿಖೆ ಕೈಗೊಂಡ ಪೊಲೀಸರು ಚುರುಕಿನ ತನಿಖೆ ನಡೆಸಿ ಈಗ ಕೆಲವು ಜಾನುವಾರುಗಳನ್ನು ರಕ್ಷಿಸಿದ್ದು ಅವರ ಮಾಲೀಕರಿಗೆ ಒಪ್ಪಿಸಿದ್ದಾರೆ. ಇನ್ನು ಉಳಿದವರ ಜಾನುವಾರುಗಳ ಹುಡುಕಾಟವನ್ನ ಚುರುಕಿನಿಂದ ಮುಂದುವರಿಸಲಾಗಿದೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳಿಂದ ತಿಳಿದು ಬಂದಿದೆ. ಮಾದನಗರ್ 23 ತಾರೀಕು ಹೋಗ್ಯಾವ್ರಿ. ಇನ್ನು ನಿರ್ದಿಲ್ಲ ಅಂತ ತಿರುಗಾಡ್ಲಿಕ್ಕೆ ಹಕ್ಕಿಯಾಗಿ ಮನ್ಯಾಗ ಊಟ ಇಲ್ಲ, ತಿಂಡಿ ಇಲ್ಲ, ಪರೇಶಾನ ಹೆಣ್ಣು ಮಕ್ಕಳು ಪರೇಶಾನ ಇದ್ದು ಪೊಲಿಟಿಷನ್ ಹೋಗಿದ್ರಿ. ಚೆಕ್ ಪೊಲಿಟಿಷನ್ಗೆ ನಾವು 2 ಎತ್ಕೊಳ್ಗವ್ರಿ, 2 ವರ್ಷ ಹಚ್ಚಿಕೊಳ್ರಿ, 2 ಹೋರಿಗಳ್ರಿ, 1 ಎಮ್ಮೆರಿ. ಪಾಪ, ಮೂಕ ಪ್ರಾಣಿಗಳ ಮೇಲೆ ಜೀವನ ನಡೆಸುತ್ತಿದ್ದ ಈ ಮನುಜರೀಗ ಅಕ್ಷರಶಃ ಮೂಕರಾಗಿರುವುದಂತೂ ನಿಜ. ಆದಷ್ಟು ಬೇಗ ಕಳುವಾಗಿರುವ ಆ ಉಳಿದ ಜಾನುವಾರುಗಳು ಕೂಡ ಅವರ ಮಾಲೀಕರಿಗೆ ದೊರಕಲಿ ಎನ್ನುವುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್
ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸೆಳೆಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.